ದ್ವಾರಕೇಶ್ ಚಿತ್ರ ಅರ್ಪಿಸುವ ಪ್ರೀತಿ ಮಾಡು ತಮಾಷೆ ನೋಡು. ತಾರಾಗಣದಲ್ಲಿ ಶ್ರೀನಾಥ್, ಶಂಕರ್ನಾಗ್, ದ್ವಾರಕೇಶ್, ಮಂಜುಳಾ, ಪದ್ಮಪ್ರಿಯ, ನರಸಿಂಹರಾಜ್. ಸಂಗೀತ ರಾಜನ್, ನಾಗೇಂದ್ರ. ಛಾಯಾಗ್ರಹಣ ವಿ ಕೆ ಕಣ್ಣನ್. ನಿರ್ಮಾಪಕ ದ್ವಾರಕೇಶ್. ನಿರ್ದೇಶಕ ಸಿ ವಿ ರಾಜೇಂದ್ರನ್. ಶ್ರೀಪತಿ ಮತ್ತು ರವಿ ಇಬ್ಬರು ಪ್ರಾಣ ಸ್ನೇಹಿತರು. ರವಿ ಕಾರಿನಲ್ಲಿ ಬರುತ್ತಿದ್ದಾಗ ಹನುಮಂತರಾಯನ ಮಗಳು ಮಾಧ್ವಿ ಮತ್ತು ಪದ್ಮಿನಿ ಬರುತ್ತಿದ್ದ ಕಾರಿಗೆ ಡಿಕ್ಕಿ ಹೊಡೆಯುತ್ತದೆ. ಇದರಿಂದಾಗಿ ಕೋಪಗೊಂಡ ಮಾಧ್ವಿ ತನ್ನ ತಂದೆಗೆ ವಿಷಯ ಹೇಳುತ್ತಾಳೆ. ಡಿಕ್ಕಿ ಹೊಡೆದದ್ದು ರವಿ ಎಂದು ತಿಳಿದ ಇಬ್ಬರು ರವಿಯನ್ನು ತಮ್ಮ ಕಾಫಿ ಎಸ್ಟೇಟ್ನಿಂದ ಕೆಲಸ ಬಿಡಿಸಬೇಕೆಂದು ಹೇಳುತ್ತಾರೆ. ಇಲ್ಲವಾದರೆ ನಾವು ಮನೆ ಬಿಟ್ಟು ಹೋಗುತ್ತೇವೆ ಎಂದು ನಿರ್ಬಂಧನೆ ಹಾಕುತ್ತಾರೆ. ನಿಮ್ಮ ಕಾರಿಗೆ ಬ್ರೇಕ್ ಏನಾಗಿದೆ ಅಂತ? ಬ್ರೇಕ್ ಅದೇ ಹುಡುಕ್ತಾ ಇದ್ದೇನೆ ಮೇಡಮ್. ಕಾರ್ ತಗೊಂಡಾಗಿಂದ ಬ್ರೇಕೇ ಸಿಗ್ತಾ ಇಲ್ಲ ಮೇಡಮ್. ಬ್ರೇಕ್ ಇದ್ದಿದ್ರೆ ನಾನು ಯಾಕೆ ಬಂದು ನಿಮ್ಗೆ ಡ್ಯಾಶ್ ಹೊಡಿತೀನಿ? ಬ್ರೇಕ್ ಇಲ್ಲದೆ ಇರೋ ಕಾರ್ನ ತಗೊಂಡೋಗಿ ತಿಪ್ಪೆ ಹೆಸರಿ. ಮಾಧವಿ, ಈ ಕಾರ್ನ ಹೆಸರಿದ್ರೆ ಸಾಲದು ಕಣೆ. ಇವನ್ನು ತಗೊಂಡೋಗಿ ತಿಪ್ಪೆ ಕೆಸಿಬೇಕು. ಎಕ್ಸ್ಕ್ಯೂಸ್ ಮಿ, ನೀವಿಬ್ರು ಮುನ್ಸಿಪಾಲ್ಟಿಯಲ್ಲಿ ಕೆಲಸ ಮಾಡ್ತೀರಾ? ಏನು ಲೇ, ಡಿಕ್ಕಿ ಹೊಡೆದಿದ್ರು ಅಲ್ಲದೆ ಸೊಕ್ಕಿನ ಮಾತಾಡ್ತೀಯಾ? ನಡೆಯೋ ಪೊಲೀಸ್ ಸ್ಟೇಷನ್ಗೆ. ನಿಮ್ಮಂತ ಸುಂದರಿ ಜೊತೆಲಿದ್ರೆ ಪೊಲೀಸ್ ಸ್ಟೇಷನ್, ರೈಲ್ವೆ ಸ್ಟೇಷನ್, ರೇಡಿಯೋ ಸ್ಟೇಷನ್ ಏನು ನರ್ಕಕ್ಕಾದ್ರೂ ರೆಡಿ. ನಡೀರಿ. ಲೇ ಪದ್ಮ, ಬರೇ ಈ ಕತ್ತೆ ಜೊತೆ ಏನ್ ಮಾತು? ಹುಡುಗಿ, ಯಾರಿಗ ನಿನ್ ಕತ್ತೆ ಅಂದಿದ್ದು? ಏನ್ರಿ, ನಮ್ಮನ್ ಯಾರು ತಿಳ್ಕೊಂಡ್ಬಿಟ್ಟಿದ್ದೀರಾ? ನಮ್ ಡ್ಯಾಡಿ ಏನಾದ್ರೂ ಮನ್ಸ್ ಮಾಡಿದ್ರೆ ನಿಮ್ಮನ್ನ ಈ ಊರಿಂದ ಓಡಿಸ್ಬಿಡ್ತಾರೆ. ಓ, ನಿಮ್ ಡ್ಯಾಡಿ ಏನ್ ಊರಿಗೆ ಮಹಾರಾಜನಾ? ಏಯ್, ನಾನು ಯಾರಂತ ತಿಳ್ಕೊಂಡಿದ್ದೀರಾ? ಈ ರಾಮಕೃಪಾ ಎಸ್ಟೇಟ್ಗೆ ಅಸಿಸ್ಟೆಂಟ್ ಮ್ಯಾನೇಜರ್. ನಮ್ಮ ಯಜಮಾನ ಬಿದ್ದಾನೆ, ಬಾಲವಿಲ್ಲದ ಹನುಮಂತರಾಯ. ಅವನಿಗೆ ಒಂದ್ ಮಾತು ಹೇಳಿದ್ ಸಾಕು, ನಿಮ್ ಡ್ಯಾಡಿ ತಲೆನೆ ಬೋಡಿ ಮಾಡ್ಬಿಡ್ತಾನೆ. ಓಹೋ, ಎಸ್ಟೇಟ್ ಮ್ಯಾನೇಜರ? ಅಲ್ಲ, ಅಸಿಸ್ಟೆಂಟ್ ಮ್ಯಾನೇಜರ್. ಬಾರಿ ಪದ್ಮ, ಹೋಗೋಣ. ಹೀಗೆ ರವಿಯನ್ನು ತನ್ನ ಕಾಫಿ ಎಸ್ಟೇಟ್ ನಿಂದ ಡಿಸ್ಮಿಸ್ ಮಾಡುತ್ತಾರೆ. ಇದರಿಂದಾಗಿ ಕೋಪಗೊಂಡ ರವಿ, ನೀವೇ ನನ್ನನ್ನು ಮತ್ತೆ ಇದೇ ಎಸ್ಟೇಟ್ಗೆ ಮ್ಯಾನೇಜರ್ ಆಗಿ ಮಾಡುತ್ತೀರಿ ಎಂದು ಪ್ರತಿಜ್ಞೆ ಮಾಡುತ್ತಾನೆ. ಅವನ್ನ ನೀನ್ ಈಗಲೇ ಡಿಸ್ಮಿಸ್ ಮಾಡಬೇಕು. ಏನಮ್ಮ ಇದು, ಸೂರ್ಯ ಗ್ರಹಣಕ್ಕೆ ಇನ್ನು 6 ತಿಂಗಳಿದೆ, ಈಗಲೇ ನೀವಿಬ್ರು ಅವನ ಮೇಲೆ ರಾಹು ಕೇತುಗಳಾಗಿ ಬಿಡ್ತಾ ಇದ್ದೀರಲ್ಲಮ್ಮ. ನೀನ್ ಎಸ್ಟೇಟ್ ನಲ್ಲಿ ಬರೀ ಪುಂಡು ಪೋಖರಿಗಳಿಗೆ ಕೆಲಸ ಕೊಟ್ಟಿದ್ಯಾ? ಯಾಕ್ರಮ್ಮ? ಆ ದಡಿಯ ನಮ್ಮ ಕಾರಿಗೆ ಡ್ಯಾಶ್ ಹೊಡೆದಿದ್ದಾನೆ. ನೀನು ಬಾಲ್ವಿದ್ದ ಹನುಮಂತ ಅಂತೆ, ನಾವು ಮುನ್ಸಿಪಾಲ್ಟಿ ಅಂತೆ. ತುಂಟ ತುಂಟ ಮಹಾ ತುಂಟ, ನಾನವನ್ನ ಕರೆಸಿ ಛೀ ಮಾರಿ ಹಾಕ್ತೀನಿ. ಅದೆಲ್ಲ ಆಗಲ್ಲ, ಮೊದಲು ನೀನು ಅವನ್ನ ಡಿಸ್ಮಿಸ್ ಮಾಡ್ಬೇಕು. ನನ್ನಿಷ್ಟ, ಬೇಕಾದವ್ರನ್ನ ಇಟ್ಕೋತೀನಿ, ಬೇಡವಾದವ್ರನ್ನ ತೆಗೆದಾಕ್ತೀನಿ. ಹೀಗೆ ಕಾರಣ ಇಲ್ಲದೆ ನೀವ್ ಯಾರಿಗೂ ಡಿಸ್ಮಿಸ್ ಮಾಡುವಾಗಿಲ್ಲ ಸರ್. ನಿನ್ ಕಾರಣ ಬೇಕಾ? ನಿನ್ನಂತ ರೌಡಿಗಳಿಗೆ ಜಾಗ ಇಲ್ಲ. ಸರ್, ಏನ್ ನಡೆದಿದ್ದು ಅಂತ ಸರಿಯಾಗಿ ಹೇಳಿ. ಸುಮ್ನೆ ರೌಡಿ ಗಿವಡಿ ಅಂದ್ರೆ ನಾನ್ ಸುಮ್ನಿರಲ್ಲ. ಡೋಂಟ್ ಮೇಕ್ ಅ ಗಿನಿ ಪಿಗ್ ಔಟ್ ಆಫ್ ಮೀ, ಅಂಡರ್ಸ್ಟ್ಯಾಂಡ್? ಐ ವಿಲ್ ನಾಟ್ ಸ್ಟ್ಯಾಂಡ್ ಸಚ್ ನಾನ್ಸೆನ್ಸ್ ಫ್ರಮ್ ಯು. ಏನೇ, ನೀನ್ ನನ್ನ ಇಂಗ್ಲಿಷ್ ನಲ್ಲಿ ಬೈತಾ ಇದೀಯಾ? ನೀನ್ ನನ್ನ ಮೇಲೆ ಇಷ್ಟು ಜಬರ್ದಸ್ತ್ ಮಾಡೋನು, ಇನ್ ನನ್ನ ಹೆಣ್ಮಕ್ಳ ಮೇಲೆ ಇನ್ನೆಷ್ಟು ರೋಪ್ ಹಾಕಿರ್ಬಹುದು, ಅವ್ರು ಹೇಳ್ ಕರೆಕ್ಟ್. ಐ ಸೀ, ಈಗ ಸಮಾಚಾರ ಸರ್. ನಿಮ್ಗಿನ್ನು ರೂಲ್ಸ್ ಗೊತ್ತಿಲ್ಲ ಅಂತ ಕಾಣುತ್ತೆ. ಈ ಕಾರಣ ಇಲ್ಲದೆ ನೀವು ಯಾರಿಗೂ ಡಿಸ್ಮಿಸ್ ಮಾಡೋ ಹಾಗಿಲ್ಲ. ಹಾಗ ಮಾಡ್ಬೇಕಾಗಿದ್ರೆ 1 ತಿಂಗಳ ಮುಂಚೆ ನೋಟಿಸ್ ಕೊಡ್ಬೇಕು. ನೋಟಿಸ್ ನ ಪ್ರಿಂಟ್ ಮಾಡಿಸಿ ಇಟ್ಟಿದ್ದೀನಿ ನಿನ್ನ ಹಣೆ ಮೇಲೆ ಅನ್ಸೋಕೆ. ಅರಗೋಗಯ್ಯ, ನಿನ್ ಕೆಲ್ಸಕ್ಕೆ ಸೇರಿದಾಗ ಏನ್ ಕಂಡೀಷನ್ ಬರ್ತಿದ್ದೆ ಗೊತ್ತಾ? ಏನು? ಯಾವಾಗ ಅಂದ್ರೆ ಅವ ಕೆಲ್ಸದಿಂದ ತೆಗ್ದಾಗ್ಬಹುದು ಅಂತ. ಆದ್ರೆ ನಿನ್ನ ಹತ್ರ ಮಾತಾಡೋ ಟೈಮ್ ಇಲ್ಲ. ಗೆಟ್ ಔಟ್ ಔಟ್. ಹೋಗ್ತೀನಿ, ಆದ್ರೆ ಚಾಲೆಂಜ್ ಮಾಡ್ತಾ ಇದ್ದೀನಿ. ನನ್ ಕೆಲ್ಸ ನಾನು ತಿರ್ಗಾ ತಗೊಂಡೇ ತಗೋತೀನಿ. ಹನುಮಂತರಾಯನ ಮಗನಿಗೆ ಸಿನಿಮಾ ಹುಚ್ಚು ಇದ್ದು ಅವನು ಓಹೋ ಪ್ರೊಡಕ್ಷನ್ ಎಂಬ ಸಿನಿಮಾ ಕಂಪನಿಯನ್ನು ಸ್ಥಾಪಿಸುತ್ತಾನೆ. ಅಲ್ಲಿ ಅವನೇ ಡೈರೆಕ್ಟರ್, ಪ್ರೊಡ್ಯೂಸರ್, ನಾಯಕನೆಂದು ತನ್ನ ತಂಗಿಯಲ್ಲಿ ಹೇಳುತ್ತಾನೆ. ಹೀಗೆ ಮಾಯಾ ಎಂಬವಳನ್ನು ನೋಡಿ ಸಿನಿಮಾದ ನಾಯಕಿ ಮಾಡುತ್ತೇನೆ ಎಂದು ಹೇಳಿ ಮುಂದೆ ಅವರಿಬ್ಬರ ನಡುವೆ ಪ್ರೇಮ ಉಂಟಾಗುತ್ತದೆ. ಏನು ಪರ್ಸನಾಲಿಟಿ?
ಏನು ಫಿಗರ್ರು! ಈ ಆಂಗಲ್ ಅಲ್ಲಿ ನೋಡಿದ್ರೆ ಮರ್ಲಿನ್ ಮನ್ರು, ಈ ಆಂಗಲ್ ಅಲ್ಲಿ ನೋಡಿದ್ರೆ ಎಲಿಜಬೆತ್ ಟೈಲರ್, ಅಯ್ಯೋ ಎಂತೆಂತ ದೊಡ್ಡ ಹೀರೋಯಿನ್ ಗಳೆಲ್ಲ ಒಟ್ಟಿಗೆ ಸೇರ್ಬಿಟ್ಟಿದಾರಲ್ಲ. ಸೌಂದರ್ಯ ಅಂದ್ರೆ ಸೌಂದರ್ಯ. ಯಾರೋ ನೀನು? ನನ್ನ ಹೆಸರು ಸುಂದರ ಅಂತ. ಓಹೋ ಪ್ರೊಡಕ್ಷನ್ ಅಂತ ಒಂದು ಕಂಪನಿ ಇದೆ, ಕೇಳಿದ್ಯಾ? ಇಲ್ವಲ್ಲ. ಅಯ್ಯೋ, ಆ ಕಂಪನಿಗೆ ನಾನೇ ಓನರ್. ಆ ಕಂಪನಿ ಹೆಸರಿನಲ್ಲಿ ಸದ್ಯದಲ್ಲೇ ಒಂದು ಕನ್ನಡ ಚಿತ್ರ ಹೊರಗಡೆ ಬರಲಿದೆ. ಆ ಚಿತ್ರಕ್ಕೆ ನೀನೇ ಹೀರೋಯಿನ್. ಮಿಸ್ ಡ್ಯೂಟಿ, ನೀನ್ ಇದುವರೆಗೂ ಯಾವ್ದಾದ್ರು ಕನ್ನಡ ಸಿನಿಮಾ ನೋಡಿದೀಯಾ? ನೋಡಿದ್ದೀನಿ. ಮೇಯರ್ ಮುತ್ತಣ್ಣ, ಸಂಪತ್ ಕೇಸವ, ಶಂಕರ್ ಗುರು, ಎಲ್ಲ ನೋಡಿದ್ದೀನಿ. ಎಲ್ಲ ನನ್ನ ಗುರು ಚಿತ್ರನೇ. ಸೆಲೆಕ್ಟ್ ಆಗ್ಬಿಟ್ಟೆ ನನ್ನ ಇಂಟರ್ವ್ಯೂನಲ್ಲಿ. ಹೀಗಿರಲು ಒಂದು ದಿನ ರವಿ ಕೆಲಸದಿಂದ ಬಿಡಿಸಿದ್ದಕ್ಕಾಗಿ ಆತ ಅವರ ಮನೆಯ ಅಂಗಳದಲ್ಲಿ ನ್ಯಾಯ ಬೇಕೆಂದು ಕೇಳುತ್ತಾನೆ. ತನ್ನ ತಲೆಗೆ ಕಿಡಿಗೇಡಿಗಳಿಂದ ಏಟು ಆಗಿದೆ ಎಂದು ನಾಟಕವೂ ಮಾಡುತ್ತಾನೆ. ಇದರಿಂದಾಗಿ ರವಿಯ ಮೇಲೆ ಅನುಕಂಪ ಬಂದು ಮಾಧ್ವಿಯು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ಮುಂದೆ ಅವರಿಬ್ಬರಿಗೂ ಪರಸ್ಪರ ಪ್ರೀತಿ ಉಂಟಾಗುತ್ತದೆ. ಯಾರ ಸಿಸ್ಟರ್? ಸಲರಿ, ನನ್ ಟ್ರಾನ್ಸ್ಫರ್ ರೇಡಿಯೋ ಆ ಹುಡುಗ ನೀರಲ್ಲಿ ಹಾಕ್ಬಿಟ್ಟ. ಏನಿರಲ್ಲ, ಒಂದೇ ನಿಮಿಷ ತಂದ್ಬಿಡ್ತೇನೆ. ಅಯ್ಯೋ ಬೆಳರಿ. ಇಲ್ಲ, ಎಲ್ಲಿದೆ? ಅಲ್ಲೇ. ಇಲ್ಲ, ಹೋಗ್ತೀನಿ. ಇದೇನಾ ನಿಮ್ ಸಿಸ್ತರು? ಪರವಾಗಿಲ್ಲ, ತಂದ್ಬಿಟ್ರಲ್ಲ, ತುಂಬಾ ಥ್ಯಾಂಕ್ಸ್. ನೋಡಿ, ನಾನು ಯಾವ್ದನ್ನು ಕೈಗೆ ಸಿಗೋವರೆಗೂ ಬಿಡಲ್ಲ. ಕೊಡಿ ಕೈ, ಕೊಡಿ ಕೊಡಿ ಅಮ್ಮ, ಕೈ ಅಮ್ಮ. ಪ್ರಾಣದ ಮೇಲೆ ಆಸೆ ಬಿಟ್ಟು ಈ ಟ್ರಾನ್ಸಿಸ್ಟರ್ ತೆಗೆದುಕೊಟ್ಟಿದ್ದೀನಿ. ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಹೇಳಬಾರ್ದ? ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಅಂತ ಆಗಲ್ಲ ಆಗಲ್ಲ. ನಾನು ನಿಮ್ಮನ್ನ ಪ್ರೀತಿಸ್ತೀನಿ. ಹೀಗಿರಲು ಒಂದು ದಿನ ಶ್ರೀಪತಿಯು ಹನುಮಂತಯ್ಯನ ಮನೆಗೆ ರವಿಯ ತಂದೆಯಾಗಿ ವೇಷಮರಿಸಿಕೊಂಡು ನಾನು ದೊಡ್ಡ ಕಂಪನಿಯ ಮಾಲೀಕ ಎಂದು ಸುಳ್ಳು ಹೇಳುತ್ತಾನೆ. ಇದರಿಂದಾಗಿ ಹನುಮಂತಯ್ಯ ಬಹಳ ಸಂತೋಷಪಟ್ಟು ಇನ್ನು ಎರಡು ದಿನ ಇಲ್ಲೇ ಇದ್ದು ಹೋಗಿ ಎಂದು ಹೇಳುತ್ತಾನೆ. ಪದ್ಮಿನಿಯನ್ನು ಕಾಲೇಜಿನಲ್ಲಿ ಲವ್ ಮಾಡುತ್ತಿದ್ದ ಶ್ರೀಪತಿ ಪದ್ಮಿನಿಯನ್ನು ನೋಡಿ ಒಮ್ಮೆಲೆ ಸಂತೋಷ ಪಡುತ್ತಾನೆ. ಆಮೇಲೆ ಶ್ರೀ, ಆಮೇಲೆ ಬರುವಾಗ ನಿನ್ ದೊಡ್ಡ ಇಂಪಾಲ ಕಾರ್ ಇದೆಯಲ್ಲ, ಅದ್ ಕೂಡ ತಗೊಂಬಾ. ಲೇ, ಅದ್ ನಮ್ ತಂದೆದು, ಪ್ಲೀಸ್ ತಗೊಂಬಾರ ಪ್ಲೀಸ್. ಹಾ ಸರಿ ಸರಿ, ಕೂಗ್ ಬೇಡ, ತರ್ತೀನಿ. ಹಾ ಈಗ್ಲೇ ಬರ್ತೀನಿ. ದಾಡಿ ಮೀಸೆ ತರ್ಬೇಕಾ? ಯಾಕೆ ಆಮೇಲೆ ಹೇಳ್ತೀಯಾ? ಸರಿ ಸರಿ ನೋಡೋ, ನಾನು ಈಗ್ಲೇ ಹೊರಡ್ತಾ ಇದ್ದೀನಿ. ಹಾ ಹಾ, ನಾನು ನಿನ್ಗೋಸ್ಕರ ಅಲ್ಲೇ ಕಾಯ್ತಾ ಇರ್ತೀನಿ. ಹಾ ಮರಿಬೇಡ, ಬೇಗ ಬಂದ್ಬಿಡು. ಓಕೆ. ಇದು ರಾಮಕೃಪಾ ಎಸ್ಟೇಟ್ ತಾನೆ? ಹೌದು. ಇದ್ರ ಓನರ್ ಯಾರು? ತಾವ್ಯಾರು? ಯಾರು? ನಾನು ಯಾರು? ಜೀವನದಲ್ಲಿ ನನ್ನನ್ನು ನೋಡಿ ನೀನ್ ಯಾರು ಅಂತ ಕೇಳಿದ ಮೊದಲನೇ ಮನುಷ್ಯ ಪ್ರಾಣಿ ನೀನು. ಮಂಗಳೂರು ಸಮುದ್ರದಲ್ಲಿ ನಾಲ್ಕಂತಸ್ತಿನ ಮಹಡಿ ಮನೆ ಇದೆಯಲ್ಲ, ಯಾರ್ದು? ಯಾರ್ದೋ ಗೋವಾದಲ್ಲಿ ಚಿದಂಬರ ಸ್ವಾಮಿ ಶಿಪ್ಪಿಂಗ್ ಏಜೆನ್ಸೀಸ್ ಅಂತ ದೊಡ್ಡದಾಗಿ ಬೋರ್ಡ್ ಬರೆಸಿ ಆಫೀಸ್ ಕಟ್ಟಿದಾರಲ್ಲ, ಯಾರ್ದು? ನನ್ಗೇನ್ ಗೊತ್ತು, ನಂದು. ಈ ಚಿದಂಬರ ಸ್ವಾಮಿದು. ಮಳೆ ಬಂದಾಗ ಮಕ್ಕಳು ಈ ಪೇಪರ್ ದೋಣಿಗಳನ್ನ ನೀರಿನಲ್ಲಿ ಬಿಟ್ಟು ಕೈ ತಟ್ಟೋ ಹಾಗೆ ಅರಬ್ಬಿ ಸಮುದ್ರದಲ್ಲಿ 60 ಹಡಗುಗಳನ್ನ ಬಿಟ್ಟು 600 ಕೋಟಿ ರೂಪಾಯಿ ಲಾಟ ಆಡ್ತಿರೋ ನನ್ನ ಕೋಟಿ ಕೇಳ್ಕೊಳ್ಳಿ, ತಪ್ಪಾಯ್ತು ಕೇಳ್ಕೊಳ್ಳಿ, ಕ್ಷಮಿಸಿದ ಕೇಳ್ಕೊಳ್ಳಿ ಕೇಳ್ಪ.
ತಪ್ಪಾಯ್ತು. ಬನ್ನಿ ಬನ್ನಿ. ಚಿದಂಬರ ಸ್ವಾಮಿಗಳೇ, ಇವರೇ ಖಾಲಿ ಬೀಳ್ತಿದ್ರು, ಇವ್ರಿಗೆ ಮುಂಚೆ ನಾನು ಬಿದ್ದಲ್ಲ, ಜಾಗಾಯ್ ಅಂತೂ ಅಪ್ಪ ಮಗನ್ನ ಒಂದ್ ಮಾಡಿದ್ರಿ. ತುಂಬಾ ಥ್ಯಾಂಕ್ಸ್ ಅನ್ನಂತು, ತುಂಬಾ ಥ್ಯಾಂಕ್ಸ್. ರವಿ ಇನ್ ಹೋಗೋಣ. ಎಲ್ಲಿಗೆ? ಊರಿಗೆ. ಅಯ್ಯೋ ಎಲ್ಲಾರು ಉಂಟಾ? ತಮ್ಮಂತ ಲಕ್ಷ್ಮೀ ಪುತ್ರರ ಗಾಳಿ ಈ ನನ್ನ ಮನೆಯಲ್ಲೂ ಸ್ವಲ್ಪ ಎದ್ದು ಬಿದ್ದು ಒದ್ದಾಡ್ಲಿ. ಎರಡು ದಿನ ಇಲ್ಲಿ ಬಿದ್ದು ಹೋದ್ರೆ ನನ್ನ ಜೀವಕ್ಕೆ ಎಷ್ಟೋ ತಪ್ಪು. ಎರಡು ದಿನ? ಎರಡು ದಿನ? ಈ ನಮ್ ರಾಮಕೃಪಾ ಎಸ್ಟೇಟ್ ನಲ್ಲಿ ಒಂದು ಗೆಸ್ಟ್ ಹೌಸ್ ಇದೆ, ನಿಮ್ಗೆ ಟೈಮ್ ಎಷ್ಟ್ ಆದ್ರೂ ಪರವಾಗಿಲ್ಲ, ಎರಡು ದಿನ ಇಲ್ಲಿದ್ದು ರೆಸ್ಟ್ ತಗೊಂಡು ಹೋಗ್ಬೇಕು ಅಂತ ಕೇಳ್ಕೊತೀನಿ. ಇವರು ನನ್ನ ಮಕ್ಕಳು, ಮಾದಲಿ ಪದ್ಮಿನಿ, 18-19 BA MA MA ಅಶ್ವಿನಿ ಭರಣಿ, ಚೊಚ್ಚಲು ಚೊಚ್ಚಲು ಮಚ್ಚಲು ಹುಡುಗಿಯರು ಬೆಂಗಳೂರಿನಲ್ಲಿ. ಬೆಂಗಳೂರು. ಇವರು ಕೋಟೀಶ್ವರರು, ಹೆಸರು ಚಿದಂಬರ ಸ್ವಾಮಿ, ಈ ನಮ್ ರವಿ ಅವ್ರ ಮಗ, ಅವ್ರ ಮಗ ಅವರು. ಇನ್ನು ಹೋಗೋಣ. ಅದು ಇದೇನಿದು ಗೆಸ್ಟ್ ಹೌಸ್? ಗೆಸ್ಟ್ ಹೌಸ್, ಗೆಸ್ಟ್ ಹೌಸ್. ದಯಮ ದಯಮ ಹನುಮಂತಯ್ಯ, ಶ್ರೀಪತಿಯಲ್ಲಿ ನನ್ನ ಮಗಳು ಮಾಧ್ವಿಯನ್ನು ನಿಮ್ಮ ಮಗ ರವಿಗೆ ವಿವಾಹ ಮಾಡಬೇಕೆಂದು ಶ್ರೀಪತಿಯಲ್ಲಿ ಹೇಳುತ್ತಾನೆ. ಹೀಗೆ ರವಿ, ಶ್ರೀಪತಿ, ಹನುಮಂತಯ್ಯನ ಇಬ್ಬರೂ ಮಕ್ಕಳು ಪಿಕ್ನಿಕ್ ಎಂದು ಹೊರಡುತ್ತಾರೆ. ಪಿಕ್ನಿಕ್ಗೆ ಹೋದಾಗ ಅಲ್ಲಿ ರವಿ ನಿಜವಾದ ವಿಷಯವನ್ನು ಮಾಧ್ವಿಯಲ್ಲಿ ಹೇಳುತ್ತಾನೆ. ನಾನು ನಿಜವಾಗಿ ಹೇಳುತ್ತಿದ್ದೇನೆ, ನಾನು ನೀನು ಎನಿಸಿದ ಹಾಗೆ ನಾನು ಶ್ರೀಮಂತನಲ್ಲ, ಹಾಗೂ ನನ್ನ ತಂದೆಯಾಗಿ ಬಂದ ನಟರಾಜ್ ನಿಜವಾಗಿಯೂ ನನ್ನ ತಂದೆ ಅಲ್ಲ, ನಾವಿಬ್ಬರು ಪ್ರಾಣ ಸ್ನೇಹಿತರು ಎಂದು ಹೇಳುತ್ತಾನೆ. ಶ್ರೀಪತಿಯ ತಂದೆ ಮತ್ತು ಹನುಮಂತಯ್ಯ ಪ್ರಾಣ ಸ್ನೇಹಿತರು, ಅವರು ನಿಮ್ಮ ಮಗಳು ಪದ್ಮಿನಿಯನ್ನು ನನ್ನ ಮಗನಿಗೆ ಮದುವೆ ಮಾಡಿಕೊಳ್ಳುತ್ತೀರಾ ಎಂದಾಗ ಅಲ್ಲಿಗೆ ಬಂದ ಪದ್ಮಿನಿ ಮದುವೆಯಾಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ. ಪದ್ಮಿನಿಯನ್ನು ಶ್ರೀಪತಿ ಕರೆದು ನಾನೇ ಅವರ ಮಗ, ನೀನು ಈ ಮದುವೆಗೆ ಒಪ್ಪು ಎಂದು ಹೇಳುತ್ತಾನೆ. ಹೀಗೆ ರವಿಗೆ ಮಾಧ್ವಿಯನ್ನು, ಶ್ರೀಪತಿಗೆ ಪದ್ಮಿನಿಯನ್ನು ಮದುವೆ ಮಾಡಿಸುತ್ತಾರೆ. ಇಲ್ಲಿಗೆ ಕತೆ ಸುಖ ಅಂತ್ಯವಾಗುತ್ತದೆ. ಕೈಬಿಟ್ಟವನೇ, ಮೊದಲು ನನ್ನ ಮಗಳ ಮದುವೆ ಮಾಡು, ಆಮೇಕಿಂದ ಎಷ್ಟನ್ನ ಮಾಡ್ಕೊಳ್ಳಿ. ಏನು? ಓಹೋ, ಇವನು ಹೇಳ್ತಾ ಇರೋದೆಲ್ಲ ಸತ್ಯ? ಏನು ಸತ್ಯವಾಗ್ಲೂ ಅವ್ರು ಹೇಳೋದೆಲ್ಲ ನಿಜ ಅಪ್ಪ. ಆದ್ರೆ ಅವಳನ್ನ ನಾನು ಇನ್ನು ಕೈ ಬಿಟ್ಟಿಲ್ಲ. ಇವಳೇ ನನ್ನ ಭಾವಿ ಪತ್ನಿ, ಇವಳೇ ನನ್ನ ಭಾವಿ ಓಹೋ ಪ್ರೊಡಕ್ಷನ್ಸ್ ಹೀರೋಯಿನ್. ಲೋ, ಮನೆ ಮಾರಿ ಪರ್ಗ ಉಪಕಾರಿಂದ ನನಗಿಂತ ಇವರೇ ಹೆಚ್ಚಾಗೋದೇನು ನಿನಗೆ? ಬೇಗರೆ, ನಮ್ ನಮ್ಮಲ್ಲಿ ಯಾ ಜಗಳ? ಕೈನ ಇಲ್ಲಿಂದ ಲೋ, ಮೊದಲು ಇಲ್ಲಿಂದ ಹೊರಟವು. ನನ್ನ ಆಸ್ತಿಲಿ ನಿನಗೆ ನಯಾ ಪೈಸಾನು ಸಿಗಲ್ಲ. ಹನುಮಂತ, ಹುಡುಗರ ಮೇಲೆ ಯಾಕೋ ಬಲವಂತ. ವಯಸ್ಸಿಗೆ ಬಂದ ಹುಡುಗರ ನಾವು ಇದ್ರ ಹಾಕೋಬಾರದು. ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸು. ಹನುಮಂತು, ಬೇಗ ಮಾಡಿ ಮುಗಿಸಿ ಸರ್. ಬೇಗ ಮಾಡಿ ಮುಗಿಸಿದಡಿ, ಬೇಗ ಮಾಡಿ ಮುಗಿಸಿದಡಿ. ಮಾವಯ್ಯ, ಬೇಗ ಮಾಡಿ ಮುಗಿಸಿ. ಹೌದು ಮಾವಯ್ಯ, ಬೇಗ ಮಾಡಿ ಮುಗಿಸಿ. ಅಪ್ಪ, ಬೇಗ ಮಾಡಿ ಮುಗಿಸು. ಅವು ಆತುರವಾಗಿದ್ದಾರೆ ಕಣು, ಬೇಗ ಮಾಡಿ ಮುಗಿಸು. ಹನುಮಂತ, ಹನುಮಂತನ ಮುಸುಮೆನೆ ಮಾಡ್ಕೊಂಡು ನಿಂತ್ಕೊಂಬಿಟ್ಟಲ್ಲೋ. ಯಾಕೋ ಕೋಪ? ನಾನು ಕೋಪ ಬಿಟ್ಟು ಎಷ್ಟೋ ಹೊತ್ತಾಯ್ತು ನಟ, ಯಾಕೆ ಗೊತ್ತೇನೋ, ನಾನು ಚಿಕ್ಕಂದಲ್ಲಿ ಪ್ರೇಮ ಪ್ರೀತಿನ ಮುಳ್ಳಲ್ಲಿ ಸಿಗಾಕೊಂಡು 2 ಸಾರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದ್ಮೇಲೆ ನೆಕ್ಕೊಂಡು ನನ್ನ ಮದುವೆ ಆಯ್ತು. ಎಲ್ಲೆ ಜೋಡಿ ಜೋಡಿ ಆಗಿ ಬನ್ನಿ. ನಂಬರ್ ಒನ್ ಇದ್ಮೇಲೆ ದಾಡಿ ಮೀಸೆ ಬಿಡಬೇಡ. ನಂಬರ್ ಟೂ ಇನ್ಮೇಲೆ ಯಾರ ಮನೆ ಮುಂದೆ ಟೆಂಟ್ ಹೊಡಿಬೇಡ ಬಾಯಿ ಕಡೆ. ನಂಬರ್ 3 ಇನ್ಮೇಲೆ ಪಿಕ್ಚರ್ ತೆಗಿತೀನಿ, ಪಿಕ್ಚರ್ ತೆಗಿತೀನಿ ಅಂತ ಬೀದಿ ಬೀದಿ ಕುಡಿಬೇಡ ನಡಿ ಆ ಕಡೆ. ನಂಬರ್ 4 ಇವನಿಗೆ ಜೋಡಿ ಇಲ್ಲ. ಬೀಗ ಕಡೆಗೂ ಹಾಕದಲ್ಲ ನಮ್ ಬಾಯಿಗೆ ಬೀಗ. ಎಲ್ಲೇನ ಜಾಗ ಅಪ್ಪ, ನೀವೇನು ಆಶೀರ್ವಾದ ಮಾಡ್ಬಿಟ್ಟಿ, ನಾವು ಪ್ರೀತಿ ಮಾಡ್ಬಿಟ್ವು, ಆದ್ರೆ ತಮಾಷೆ ಏನು ಮಾಡೋದಲ್ಲ ಜನ, ಅವ್ರು ನಮಸ್ಕಾರ ಮಾಡೋದು ಬೇಡ್ವಾ?